ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ. ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಎಂದು ಹೇಳುತ್ತಾ ಮಬ್ಬಿನಿಂದ ಮಬ್ಬಿಗೆ ಕವನವನ್ನು ತಿಳಿಯಪಡಿಸಲು ಪ್ರಯತ್ನಿಸುತ್ತೇನೆ. ಮಬ್ಬಿನಿಂದ ಮಬ್ಬಿಗೆ ಕವನವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದಿದ್ದಾರೆ. ಗೋವಿಂದ ಪೈ ಮತ್ತು ಕುವೆಂಪು ನಂತರದ ಕನ್ನಡದ ಮತ್ತೊಂದು ರಾಷ್ಟ್ರಕವಿ ಕೀರ್ತನೆಗೆ ಭಾಜನರಾದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ. ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಗ್ರಾಮದಲ್ಲಿ ಜನಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪ್ರತಿಷ್ಠಿತ ಪಂಪ ಪ್ರಶಸ್ತಿಗೆ ಭಾಜನಾಗಿರುವ ಇವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಶಿವರುದ್ರಪ್ಪನವರು ಉತ್ತಮ ಕವನಗಳಲ್ಲೊಂದಾದ ಮಬ್ಬಿನಿಂದ ಮಬ್ಬಿಗೆ ಕವನವನ್ನು ದೀಪದ ಹೆಜ್ಜೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಆಧುನಿಕತೆ ಮತ್ತು ಅದರ ಫಲವಾಗಿ ಬೆಳೆಯುತ್ತಿರುವ ನಗರಗಳ ಸಂಕೀರ್ಣ ಜೀವನ ವಿಧಾನಗಳನ್ನು ವ್ಯಂಗ್ಯಭರಿತವಾಗಿ ಚಿತ್ರಿಸುವ ಈ ಕವಿತೆ ಮನುಷ್ಯತ್ವದ ಗೈರು ಹಾಜರಿಯನ್ನು ಧ್ವನಿಸುತ್ತದೆ. ಮುಂಜಾನೆ 6 ಗಂಟೆಯ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯನು ಹುಟ್ಟುವಾಗ ಕತ್ತಲು ಕಳೆದು ಬೆಳಕು ಚೆಲ್ಲುವಂತೆ ಮನೆಯಲ್ಲಿ ಮಗು ಹುಟ್ಟಿದಾಗ ಸಡಗರ ಸಂಭ್ರಮವು ಹೆಚ್ಚಿಸುತ್ತದೆ. ಜ್ಯೋತಿಷರು ಪಂಚಾಂಗದಲ್ಲಿ ಮಗು ಹುಟ್ಟಿದ ಗಳಿಗೆಯನ್ನು ತಿಳಿದು ಜಾತಕ ಬರೆದು ಗ್ರಹಗಳನ್ನು ನೋಡಿ ಮನೆಗೆ ಮರಳುತ್ತಾರೆ. ಮಗುವು ಅಂಬೆಗಾಲಿಟ್ಟು ಉಸಿರು ದಾಟುವಂತೆ ಸೂರ್ಯನ ಕಿರಣಗಳು ಮೂಡಿತು. ಬಾಗಿಲಲ್ಲಿ ಹಾಲು ಕರೆಯುವ ಹಸು ಕರುಗಳ ಗಂಟೆಯ ಧ್ವನಿ, ಪಕ್ಷಿಗಳ ಧ್ವನಿ, ಕಾಯೆನ್ನುವ ಕಾಗೆ ಇವೆಲ್ಲವೂ ಸಂತೋಷವನ್ನು ಹೆಚ್ಚಿಸಿದೆ. ಬೆಳಗಿನ 7ರಿಂದ 8 ಗಂಟೆಯ ಸಮಯದಲ್ಲಿ ಸೂರ್ಯನ ಕಿರಣಗಳು ಮಲ್ಲಿಗೆಯ ಮೇಲೆ ಬೀಳಲು ಆರಂಭಿಸಿದಾಗ ಮೊಗ್ಗುಗಳು ಸಹ ಅರಳಲು ಪ್ರಾರಂಭಿಸುತ್ತವೆ. ಹೂವಿನ ಕೆಳಗೆ ಹಸಿರು ಎಲೆಗಳು ಹಾಸಿಗೆಯಂತೆ ಹರಡಿರುತ್ತವೆ. ದುಂಬಿಗಳು ಈರುಗಳಲ್ಲಿರುವ ಮಧುವನ್ನು ಹೀರಿಕೊಳ್ಳಲು ಬರುತ್ತದೆ ಎಂದು ಕವಿಗಳು ಹೇಳುತ್ತಾರೆ. 8 ಗಂಟೆಯ ನಂತರ ಹದವಾದ ಉಸಿರು ಬಂದಾಗ ಮರಗಿಡಗಳಲ್ಲಿ ಜೀವ ಬರುತ್ತದೆ. ಹಕ್ಕಿಗಳು ಲಾಲಿ ಹಾಡುತ್ತದೆ. ಕಲ್ಲು ಹರಳುಗಳೆಲ್ಲ ಒಡೆಯುತ್ತದೆ. ಆಗ ಪಾಠಶಾಲೆಯ ಗಂಟೆಯು ಮಕ್ಕಳನ್ನು ಕರೆಯುತ್ತದೆ. ಸ್ಲೇಟ್ ಪುಸ್ತಕಗಳನ್ನು ಹೆಗಲೇರಿಸಿಕೊಂಡು ಬರುವ ಮಕ್ಕಳಿಗಾಗಿ ಶಿಕ್ಷಕರು ಕಾಯುತ್ತಾರೆ. ಶಾಲೆಯಲ್ಲಿ ವರ್ಣಮಾಲೆ, ಮಗ್ಗಿ, ಆಟ, ಊಟ ಎಲ್ಲವೂ ಇರುತ್ತದೆ. 11ರಿಂದ 12 ಗಂಟೆಯ ಸಮಯದಲ್ಲಿ ಮರಿಗೂಳಿಗಳು ಖಂಡಿತ್ತನೆಲ್ಲ ಒದ್ದುತ್ತಿರುತ್ತದೆ. ಮತ್ತೊಂದೆಡೆ ಕದಳಿದ ಕೊಳದ ನೀರಿನಲ್ಲಿ ಈ ಜನರು ತಮ್ಮ ಮುಖದ ನೆರಳನ್ನು ನೋಡಿ ಕೇಶರಾಶಿಗಳನ್ನು ಅಲಂಕರಿಸಿಕೊಳ್ಳುತ್ತಾರೆ. ಹಾಗೆಯೇ ತುಂಬಿ ದೂರಿನ ನಡುವೆ ಗೋಪುರದ ಗಡಿಯಾರವು ಗಂಟೆಗೆ 1 ಸಾರಿ ಬಾರಿಸುತ್ತದೆ. ದೂರದಲ್ಲಿ ಹಸಿರು ಚಪ್ಪರದೊಳಗೆ ಬ್ಯಾಂಡಿನ ಸದ್ದಿನೊಂದಿಗೆ ಮದುವೆ ನಡೆಯುತ್ತದೆ. ಚಿಕ್ಕ ಹುಡುಗಿಗೆ ಉಯ್ಯಾಲೆ ಆಡುತ್ತಾ ಅದರಿಂದ ಹಾರಿ ನೀಲಿ ಆಕಾಶವನ್ನು ಮುಟ್ಟಿ ಜೋಕಾಲಿ ಆಡುವ ಆಸೆಯಾಗಿದೆ. ಆದರೆ ಗಡಿಯಾರವು 1, 2, 3 ಎಂದು ತನ್ನ ಪಾಡಿಗೆ ತಾನು ಬಾರಿಸುವಾಗ ಮನುಷ್ಯನಿಗೆ ಸಮಯ ಮುನ್ನುಗ್ಗುವ ಅರಿವೇ ಆಗುವುದಿಲ್ಲ. ಹಾಗಾಗಿ ಕೊಂಚ ಕಾಲ ಗಡಿಯಾರದ ಮುಳ್ಳನ್ನು ಹಿಡಿಯುವಂತೆ ಹೇಳಿದಾಗ ಗಡಿಯಾರವು ಎಂಥ ಚಪಲ ಎಂದು ನಕ್ಕಿತು. ಆಷಾಢ ಮಾಸದಲ್ಲಿ ಸುರಿ ಬಿಡುವ ಗಾಳಿ, ಶ್ರಾವಣದ ಮಳೆ ಬಿಸಿಲು, ಗದ್ದೆಯಲ್ಲಿ ತೆನೆದೂಗುವ ಪೈರು, ಸಸಿಗಳು ಬೆಳೆದು ಹೆಮ್ಮರವಾಗಿ ಅದರ ಪ್ರತಿ ಟೊಂಗಿಗಳಲ್ಲಿಯೂ ಹಕ್ಕಿಗಳು ತಮ್ಮ ಗೂಡುಗಳನ್ನು ಕಟ್ಟಿರುತ್ತವೆ. ವೃಕ್ಷದ ತುಂಬ ಬಳ್ಳಿಗಳು ತಾನು ಬಂದದಲ್ಲಿಂದ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತವೆ. ಸಂಜೆ 4 ಗಂಟೆ ಆಗುತ್ತಿದ್ದಂತೆ ಟೆನಿಸ್ನ ಆಟದಲ್ಲಿ ಸುಸ್ತು, ಮಹಡಿ ಮೆಟ್ಟಿಲು ಏರುವಾಗ ಕೂಡ ಆಯಾಸ, ಹಕ್ಕಿಗಳು ಹಾರಿ ಹೋಗಿ ಗೂಡು ಖಾಲಿಯಾಗಿವೆ. ಅಲ್ಲಲ್ಲಿ ಗೋಡೆಗಳ ಮೇಲೆ ಜೇಡಬಲೆಯ ಜಾಲಗಳಿವೆ. ಗೋಡೆಯ ಸುಣ್ಣ ಬಣ್ಣವು ಕೂಡ ಬದಲಿದೆ. ಚಾವಣಿಯ ಹಂಚು ಮಳೆ ಗಾಳಿ ಬಿಸಿಲಿಗೆ ತುಕ್ಕು ಹಿಡಿದು ತರಕಲಾಗಿ ಬಿರುಕು ಬಿಟ್ಟಿವೆ. ಹಾಗಾಗಿ ಸುಣ್ಣ ಬಣ್ಣವ ಒಡೆದು ರಿಪೇರಿ ಮಾಡಿದರೆ ಇನ್ನರ್ಧ ಶತಮಾನ ಗ್ಯಾರಂಟಿ ಎಂದು ಕವಿ ಹೇಳುತ್ತಾರೆ. ಕರುಣೆಯಿಲ್ಲದ ಗಡಿಯಾರವು 4 ದಾಟಿ 5 ಮುಟ್ಟಿ ಮುನ್ನುಗ್ಗುತ್ತಿದೆ. ಸೂರ್ಯನ ಶಾಖ ಕಡಿಮೆಯಾಗಿ ನೀರಿನಲ್ಲಿ ರುಚಿಯೇ ಇಲ್ಲ. ಬಾನಿಗೆ ಹೊಳಪು ಸಾಲದು. ಗೋಡೆಯ ಗಡಿಯಾರದಲ್ಲಿ 8 ಗಂಟೆಯಾಗಿದೆ. ಮಹಡಿ ಮೆಟ್ಟಿಲ ಮೇಲೆ ಯಾರದೋ ಹೆಜ್ಜೆಯ ಸದ್ದು. ಹೊರಗಡೆ ಯಾರೋ ಒಂದೇ ಸಮನೆ ಬಾಗಿಲನ್ನು ಬಾರಿಸುತ್ತಿದ್ದಾರೆ. ಕೊನೆಗೆ ಹೆದರಿ ಹೆದರಿ ಬಾಗಿಲನ್ನು ತೆಗೆಯಲು ಮುನ್ನುಗ್ಗುತ್ತಾರೆ. ಈ ಕವನದ ಆಶಯವೇನೆಂದರೆ ಹೆರಿಗೆ ಮನೆಯ ಮಬ್ಬಿನಲ್ಲಿ ಹುಟ್ಟಿರುವ ಮನುಷ್ಯ ಸೇರುವುದು ಸಾವಿನ ಮನೆಯ ಮಬ್ಬನ್ನು. ಹುಟ್ಟು ಸಾವಿನ ಅರ್ಥ ಬರೆಯದೆ ನಡೆಸುವ ಬದುಕನ್ನು ಬೆಳಗು ಬೈಗಿನ ನಡುವಣ ದಿನಕ್ಕೆ ಹೋಲಿಸಿ ವರ್ಣಿಸುವುದು ಅರ್ಥಪೂರ್ಣವಾಗಿದೆ.
ಈ ಹಗಲಿನಲ್ಲಿ ನಾ ಬಂದದಲ್ಲಿಂದ ಎಂದು ಮನುಷ್ಯ ತಿಳಿಯಲಾರ. ತಿಳಿಯುವುದರೊಳಗೆ ಹೊರಗೆ ಬಾಗಿಲು ಬಡಿಯುವ ಸದ್ದು. ಒಟ್ಟಿನಲ್ಲಿ ಮಬ್ಬಿನಿಂದ ಮಬ್ಬಿಗೆ ಸಾಗುವ ಮನುಷ್ಯನ ಬದುಕು ಮಬ್ಬೆ. ಇಲ್ಲವಾದರೆ ಬಾಗಿಲನ್ನು ತೆಗೆಯಲು ಹೆದರಿಕೆಯಾದರೂ ಏನು? ಹೆದರಬಾರದು ಎಂಬುದೇ ಕವಿಯ ಆಶಯವಾಗಿದೆ. ಉಳಿದವರು ಹೆದರಬಹುದು, ಆದರೆ ಕವಿಯು ಹೆದರದೆ ಬಾಗಿಲನ್ನು ತೆಗೆದು ತಮ್ಮ ಸಾವನ್ನು ಎದುರಿಸುವಷ್ಟು ಬೆಳೆದಿದ್ದಾನೆಂಬುದು ಇಲ್ಲಿ ಗಮನಿಸಬಹುದು.